ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಲಿಂಗಾಯತ ವೀರಶೈವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರತಕ್ಕಂತದ್ದು ನಿಜವಾಗಿಯೂ ಇದು ಅತ್ಯಂತ ಖಂಡನೀಯ ವಿಷಯವಾಗಿದೆ। ಕಾಂಗ್ರೆಸ್ ಪಕ್ಷ ಯಾವಾಗಲೂ ವೀರಶೈವ ಲಿಂಗಾಯತರು ಮತ್ತು ಇತರ ಎಲ್ಲಾ ಸಮುದಾಯದವರನ್ನು ನ್ಯಾಯ ಕೊಡಿಸಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದೆ। ಏನು ಸಮಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತದ್ದು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂತ ರೀತಿಯಲ್ಲಿ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡು ಅದನ್ನು ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತಾ ಇದ್ದೇವೆ। ಇದು ಭ್ರಷ್ಟಾಚಾರದ ಬಗ್ಗೆ ಸದನದಲ್ಲಿ ಸದನದ ಹೊರಗಡೆ ನಾವು ಮಾತಾಡಿದಂತ ಸಂದರ್ಭದಲ್ಲಿ ನೀವು ಇದ್ದಾಗ ಆಗಲಿಲ್ಲವಾ? ಅರೆ ನಿಮ್ಮ ತಟ್ಟೆಯಲ್ಲಿ ಇವತ್ತು ಹೆಗ್ಗಣ ಬಿದ್ದಿದೆ, ಬೇರೆಯವರ ತಟ್ಟೆಯಲ್ಲಿ ಸತ್ತ ನೊಣ ಬಿದ್ದಿದೆ, ಅದೇ ಹುಡುಕೋತ ಕೂತ್ಕೊತಿರಲ್ಲ, ಈ ವ್ಯವಸ್ಥೆ ಸರಿ ಮಾಡಬೇಕು ಅಂತ ಹೇಳಿ ಏನು ಕ್ರಮ ತೆಗೆದುಕೊಂಡಿದ್ದೀರಿ? ಈಗಲಾದರೂ ಇವತ್ತು ಬಾಕಿ ಇರುವಂತ ಬಿಲ್ ಪಾವತಿ ಮಾಡಿ। ಯಾರು ಭ್ರಷ್ಟಾಚಾರದಲ್ಲಿ ಯಾರೇ ಇರಲಿ, ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆದುಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ। ಯಾರೇ ಭಾಗಿಯಾಗಿರಲಿ, ಭ್ರಷ್ಟರನ್ನು ಇವತ್ತು ಸದೆಬಿಡಿರಿ। ಇವತ್ತು ಏನು ಯಾರು ದಕ್ಷರಿದ್ದಾರೆ ಪ್ರಾಮಾಣಿಕರಿದ್ದಂತವರನ್ನು ರಕ್ಷಣೆ ಮಾಡಿ। ಅದು ಬಿಟ್ಟು ಇವತ್ತು ಬರೀ ಏನು ದುರಾಡಳಿತ ಮಾಡಿ ಇಡೀ ರಾಜ್ಯದ ಮಾನ ಮರ್ಯಾದೆ ಇವತ್ತು ಹರಾಜಾಗಿದೆ, ಅದಕ್ಕೆ ನೇರವಾಗಿ ಬಿಜೆಪಿ ಸರ್ಕಾರವೇ ಕಾರಣವಾಗಿದೆ। ಅದಕ್ಕೆ ಇವತ್ತೇನು ಅವರು ಜಾತಿ ಹೆಸರು ಮೇಲೆ ಧರ್ಮದ ಹೆಸರು ಮೇಲೆ ಒಡೆದಾಳುವ ನೀತಿ ಅನುಸರಿಸ್ತಾ ಇದ್ದಾರೆ, ಇದನ್ನು ನಾವೆಲ್ಲರೂ ಖಂಡಿಸ್ತೀವಿ ಅನ್ನುವಂತ ಮಾತು। ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆದುಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ।